ನಮಸ್ಕಾರ ಎಲ್ಲರಿಗೂ, ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸರ್ವಜ್ಞನ ವಚನಗಳು ಮತ್ತು ಅವುಗಳ ಒಳಾರ್ಥ ಏನಿರುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೆಯ ವಚನ ಯಾವುದು ಅಂತ ನೋಡೋಣ, ಬನ್ನಿ. ಎತ್ತಣ ಹನಿ ಬಿದ್ದು ಮುತ್ತಾದ ತೆರನಂತೆ ಉತ್ತಮದ ಗತಿಯ ಪಡೆಯುವಡೆ ಯತಿಗೊಂದು ತುತ್ತ ನಿಕ್ಕು ಎಂದ ಸರ್ವಜ್ಞ. ಅಂದರೆ ಎಲ್ಲಿಂದಲೋ ಹನಿ ಬಿದ್ದು ಹೇಗೆ ಆ ಹನಿ ಮುತ್ತಾಗುತ್ತೋ, ಮುತ್ತು ಆಗತ್ತಲ್ವ, ಆ ರೀತಿಯಾಗಿ ಯತಿಗೆ ಅಂದರೆ ಯತಿಗಳಿಗೆ ಊಟವನ್ನು ಕೊಟ್ಟು ನೀನು ಮೋಕ್ಷವನ್ನು ಗಳಿಸು ಅಂತ ಈ ವಚನದಲ್ಲಿ ಹೇಳಲಾಗಿದೆ. ಅಂದರೆ ದಾನ ಧರ್ಮವನ್ನು ಮಾಡಬೇಕು ಅಂತ ಈ ರೀತಿಯಾಗಿ ಹೇಳಲಾಗಿದೆ. ಮುಂದಿನ ವಚನ ನೋಡೋಣ, ಬನ್ನಿ. ಉಣ್ಣ ದೊಡವೆಯ ಗಳಿಸಿ ಮಣ್ಣಿನೊಳು ತಾನಿರಿಸಿ ಸಣ್ಣಸಿ ನೆಲನ ಸಾರಿದನ ಬಾಯೊಳಗೆ ಮಣ್ಣು ಕಾಣಯ್ಯ ಸರ್ವಜ್ಞ. ಇದರರ್ಥ ಉಣ್ಣ ದೊಡವೆಯ ಗಳಿಸಿ, ಉಣ್ಣದೇ ಇರುವಂತಹ ಒಡವೆಯನ್ನು ಗಳಿಸಿ ಏನು ಪ್ರಯೋಜನ, ಅದನ್ನು ಮಣ್ಣೊಳಗೆ ಎರಿಸಿ ಆಮೇಲೆ ಅದರ ಮೇಲೆ ಎಲ್ಲ ಸಾರಿಸಿ ಅದನ್ನು ಏನಕ್ಕೂ ಬಳಸದೆ, ಒಳ್ಳೆಯ ಸತ್ಕಾರ್ಯಗಳಿಗೆ ಬಳಸದೆ, ಒಳ್ಳೆಯ ಕೆಲಸಗಳನ್ನು ಮಾಡದೆ ಇರುವವನು ಮಣ್ಣು ಕಾಣುವುದು ಖಂಡಿತ, ಅಂದರೆ ಸಾಯುವುದಂತೂ ಖಂಡಿತನೇ. ಅದರಿಂದ ಏನೂ ಪ್ರಯೋಜನವಿಲ್ಲ. ಅದು ನೆಲದಲ್ಲಿ ನೆಲವಾಗುತ್ತೆ, ಅಥವಾ ಯಾರು ಮುಂದೆ ಬರ್ತಾರೋ ಅವರಿಗೆ ಸಿಗತ್ತೆ ಹೊರತು ನಿನ್ನ ಹೆಸರು ಯಾರನ್ನು ಹೇಳುವುದಿಲ್ಲ. ಈಗ ನಾವು ತಿಳ್ಕೋಬೇಕಾಗಿರೋ ವಚನ ಯಾವುದು ಅಂದರೆ, ಕಾಗೆ ಯಗುಳನ್ನು ಕಂಡು ಕೂಗುವುದು ಬಳಗವನು, ಕಾಗೆ ಕೋಳಿಗಳ ತೆರೆದುಣ್ಣದವ ನೆರವು ಕಾಗೆಗೂ ಕಷ್ಟ ಸರ್ವಜ್ಞ. ಅಂದರೆ ಕಾಗೆಯು ಏನಾದರೂ ಒಂದು ಸಣ್ಣ ಅಗಳು ಕಂಡರೆ ಕೂಡ ಎಲ್ಲ ಕಾಗೆಗಳನ್ನು ಕಾಕ ಅಂತ ಕರೆದು ಹೇಳತ್ತೆ, ಅವು ಕೂಡ ಬರಲಿ ಅಂತ ಅಂದ್ಕೊಳ್ಳತ್ತೆ. ಅದೇ ಕಾಗೆ ಕೋಳಿಗಳ ಥರ ನಾವು ಬೇರೆಯವ್ರನ್ನ ಕರೆದು ತಿನ್ನೋಕ್ಕಾಗಿಲ್ಲ ಅಂತಂದರೆ ನಮ್ಮ ಬಾಳುವೆಯು ಕಾಗೆಗಿಂತಲೂ ಕಡೆ ಅಂತ ಹೇಳ್ತಾ ಇದ್ದಾರೆ ಸರ್ವಜ್ಞ. ಈಗ ಮುಂದೆ ಯಾವ ವಚನ ಅಂತ ನೋಡೋಣ. ಮಾನವರ ದುರ್ಗುಣವ ಏನೆಂದು ಬಣ್ಣಿಪೆನೋ, ಮಾನವರ ದುರ್ಗುಣವ ಏನೆಂದು ಬಣ್ಣಿಪೆನೋ, ದಾನಗೈ ಎನಲು ಕನಲುವರು ದಂಡವನ್ನು ಮೌನದೀಯುವರು ಸರ್ವಜ್ಞ. ಮಾನವರ ದುರ್ಗುಣ ಏನು ಅಂತಂದರೆ, ನೀನು ದಾನ ಮಾಡಪ್ಪ ಅಂತಂದರೆ ಅವರು ತುಂಬ ದುಃಖಪಟ್ಟು ಕೊಡಲೋ ಬೇಡವ ಅಂತ ಯೋಚನೆ ಮಾಡ್ಕೋತಾರೆ, ಕೊಡೋದಿಲ್ಲ. ಆದರೆ ನೀವು ಅವರಿಗೆ ಫೈನು ದಂಡವ ಹಾಕಿದ್ರೆ ಮಾತ್ರ ಸುಮ್ಮನೆ ಕೊಡ್ತಾರೆ ಏನಕ್ಕಾದರೂ ಆಗಲಿ ರೂಲ್ಗೆ. ಆ ರೀತಿಯಾಗಿ ಹೇಳಲಾಗಿದೆ ಇಲ್ಲಿ. ಇಲ್ಲಿ ಹೇಳಿರೋದೇನು ಅಂದರೆ, ಎಷ್ಟಾಗತ್ತೋ ಅಷ್ಟು ದಾನ ಧರ್ಮವ ಮಾಡಿ ನಿಮಗೆ ನೀವು ಒಂದು ಸಂತುಷ್ಟವನ್ನು ತಂದುಕೊಳ್ಳಿ, ಸಂತೋಷವನ್ನು ತಂದುಕೊಳ್ಳಿ ಅಂತ ಹೇಳಲಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಕಾಮೆಂಟ್ಸಲ್ಲಿ ತಿಳಿಸಿ ಹೇಗಿದೆ ಅಂತ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬಾಯ್.